ಬಿಗ್ ಬಾಸ್ ಮನೆಯಿಂದ ಲಾಯರ್ ಜಗದೀಶ್ ಹಾಗೇನೆ ರಂಜಿತ್ ಅವರು ಔಟ್ ಆಗ್ತಾ ಇದ್ದಂತೆ ಸಿಂಗರ್ ಹನುಮಂತ್ ಅವರು ಇನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಆದ ಮೊದಲ ದಿನವೇ ಹನುಮಂತ್ ಅವರ ಮಾತು ಕೇಳಿ ಬಿಗ್ ಬಾಸ್ ಮಂದಿ ಮಾತ್ರವಲ್ಲದೆ ವೀಕ್ಷಕರು ಕೂಡ ಬಿದ್ದು ಬಿದ್ದು ನಕ್ಕು ಸುಸ್ತಾಗಿ ಹೋಗಿದ್ದಾರೆ ಒಂದಷ್ಟು ಜನ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಗ್ ಬಾಸ್ ಪ್ರಿಯರಿಗೆ ಲಾಯರ್ ಜಗದೀಶ್ ಅವರೇ ಬಿಗ್ ಬಾಸ್ ಮನೆ ಒಳಗಿರಬೇಕಿತ್ತು ಅನ್ನೋದು ಆಸೆ ಆದರೆ ಅವರು ಬಿಗ್ ಬಾಸ್ ಮನೆಯೊಳಗೆ ಮತ್ತೆ ಬರಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅವರ ಜಾಗವನ್ನ ಹನುಮಂತು ತುಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಮೆಂಟ್ ಮೂಲಕ ಬಿಗ್ ಬಾಸ್ ಪ್ರಿಯರು ಹೇಳ್ತಿದ್ದಾರೆ ಇದರ ಮಧ್ಯೆ ಹನುಮಂತ್ ಅವರು ಡ್ರಾಮಾ ಮಾಡುತ್ತಿದ್ದಾರೆ ರಿಯಾಲಿಟಿ ಶೋಗಳಲ್ಲಿ ಈಗಾಗಲೇ ಭಾಗವಹಿಸಿದಂತ ಅನುಭವ ಅವರಿಗಿದೆ ಬಿಗ್ ಬಾಸ್ ಮನೆ ಹೊಸ್ತಿರಬಹುದು ಆದರೆ ಬೆಂಗಳೂರಿನ ವಾತಾವರಣಕ್ಕೆ ಹೇಗೆ ಹೊಂದಿಕೊಳ್ಳಬೇಕು ಅನ್ನೋ ಜ್ಞಾನ ಹನುಮಂತ್ ಅವರಿಗಿದೆ ಗೋವಾ ಟ್ರಿಪ್ಗೆ ಹೋದಂತಹ ಹನುಮಂತು ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಟಾಯ್ಲೆಟ್ ಅನ್ನ ಬಳಕೆ ಮಾಡೋದಕ್ಕೆ ಗೊತ್ತಿಲ್ವಾ ಅಷ್ಟೊಂದು ಮುಗ್ಧಾನ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಮೊದಲ ದಿನವೇ ಟಾಸ್ಕ್ ವಿಚಾರದಲ್ಲಿ ಬಿಗ್ ಬಾಸ್ ಮಂದಿ ಹನುಮಂತು ಅವರನ್ನ ಸಾಕೋ ಸಾಕಪ್ಪ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಒಂದ್ಸಲ ನನಗೆ ಈ ಕ್ಯಾಪ್ಟನ್ಶಿಪ್ನಿಂದ ಹೊರ ಬಂದ್ರೆ ಸಾಕು ಅಂತ ಹನುಮಂತು ಪರಿಪರಿಯಾಗಿ ಬಿಗ್ ಬಾಸ್ ಬಳಿ ಮನವಿಯನ್ನ ಮಾಡ್ತಾನೆ ಇದ್ದಾರೆ ದಯವಿಟ್ಟು ನನಗೆ ಕ್ಯಾಪ್ಟನ್ ಅನ್ನೋ ಪಟ್ಟ ಬೇಡ ನಾನು ಸಾಮಾನ್ಯ ಸ್ಪರ್ಧೆಯಾಗಿರ್ತೇನೆ ನನಗೆ ಲಾಗಲ್ಲ ಇವರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನನಗಾಗಲ್ಲ ಅಂತ ಇನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಬಿಗ್ ಬಾಸ್ ಟಾಸ್ಕ್ ಒಂದನ್ನು ಕೊಡ್ತಾರೆ ಹನುಮಂತ ಅವರಿಗೆ ನೀವು ಮೂರು ವಾರಗಳ ಬಳಿಕ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದೀರಿ ಹಾಗಾಗಿ ಮೂರು ವಾರಗಳ ಕಾಲ ಏನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಹೇಗೆ ಆಟ ಆಡ್ತಿದ್ದಾರೆ ಅನ್ನೋ ಬಗ್ಗೆ ನಿಮಗೆ ಗೊತ್ತಿದೆ ಹಾಗಾಗಿ ನಿಮ್ಮ ಆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಯಾರ್ಯಾರಿಗೆ ಯಾವ ಸ್ಥಾನವನ್ನು ನೀಡಬೇಕು ನೀಡಿ ನಂಬರ್ಗಳನ್ನು ನೀಡಿ ಅಂತ ಹೇಳ್ತಾರೆ ಅದರಂತೆ ಹನುಮಂತು ಅವರು ನಂಬರ್ಗಳನ್ನು ನೀಡ್ತಾರೆ ಹೀಗೆ ನಂಬರ್ಗಳನ್ನು ನೀಡ್ತಾ ಹೋಗ್ತಾ ಇದ್ದಂತೆ ಸ್ಪರ್ಧಿಗಳ ನಡುವೆ ಒಂದಷ್ಟು ಜಟಾಪಟಿ ಆಗುತ್ತೆ ಹನುಮಂತು ಅವರ ನಿರ್ಧಾರವನ್ನು ಪ್ರಶ್ನಿಸೋದಕ್ಕೆ ಶುರು ಮಾಡ್ತಾರೆ ಯಾವ ಆಧಾರದಲ್ಲಿ ನಮಗೆ ಈ ನಂಬರ್ ಕೊಟ್ಟರಿ ನನಗೆ ಈ ನಂಬರ್ ಬೇಡ ಇತ್ತು ನಾನು ಆ ನಂಬರಲ್ಲಿ ಇರಬೇಕಿತ್ತು ಅಂತ ಚರ್ಚೆಗಳು ಶುರು ಆಗುತ್ತೆ ಬಿಗ್ ಬಾಸ್ ಶೋವನ್ನು ನೀವು ಸರಿಯಾಗಿ ನೋಡಿಲ್ಲ ನೋಡದೆ ಹೇಗೆ ನಮಗೆ ನಂಬರ್ಗಳನ್ನು ಕೊಟ್ಟರು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಸ್ಪರ್ಧಿಗಳ ಈ ಕಿತ್ತಾಟ ತಿಕ್ಕಾಟ ನೋಡಿದಂತಹ ಹನುಮಂತು ಅವರು ಸುಸ್ತಾಗಿ ಹೋಗ್ತಾರೆ ಅಯ್ಯೋ ನನಗಿದು ಬೇಡಪ್ಪ ನನಗಾಗಲ್ಲ ಬಿಟ್ಬಿಡಿ ನೀವೇ ನಂಬರ್ ಕೊಡಿ ಅಂತ ಬಿಗ್ ಬಾಸ್ ಬಳಿ ಹೇಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಸ್ಪರ್ಧಿಗಳು ಅವರಿಗೆ ಮನವರಿಕೆಯನ್ನು ಮಾಡ್ತಾರೆ ಇಲ್ಲಿ ನಿಮ್ಮದೇ ನಿರ್ಧಾರ ನೀವು ಕ್ಯಾಪ್ಟನ್ ಆಗಿರೋ ಕಾರಣ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇಲ್ಲಿ ನಿಮ್ಮ ಸಹಾಯಕ್ಕೆ ಬಿಗ್ ಬಾಸ್ ಬರಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಕೊನೆಗೆ ಹಾಗೋ ಹೇಗೋ ಬಿಗ್ ಬಾಸ್ ಬಳಿ ಮನವಿಯನ್ನು ಮಾಡಿಕೊಂಡು ಕೊನೆಗೆ ಈಗ ಕೊಟ್ಟಿರುವಂಥ ನಂಬರೇ ಸರಿ ಅಂತ ಘೋಷಣೆಯನ್ನು ಮಾಡ್ತಾರೆ ಸ್ಪರ್ಧಿಗಳು ಕೂಡ ಸುಮ್ಮನಾಗ್ತಾರೆ ಮೊದಲ ದಿನವೇ ಸ್ಪರ್ಧಿಗಳ ಆ ಹಾರಾಟ ಜಗಳಾಟ ನೋಡಿದಂತಹ ಹನುಮಂತು ಸುಸ್ತಾಗಿ ಹೋಗ್ತಾರೆ ಅಯ್ಯೋ ಇದೆಲ್ಲ ನನಗೆ ಬೇಡ ಇತ್ತು ನಾನು ಯಾಕಾದರೂ ಬಿಗ್ ಬಾಸ್ ಮನೆಯೊಳಗೆ ಬಂದ ಅಂತ ತಲೆ ಚಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಲ್ಲದೆ ಒಂದು ಬಾರಿ ಇಲ್ಲಿಂದ ಎಸ್ಕೇಪ್ ಆದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿದ್ದಂತೆ ಕಾಣಿಸ್ತಾ ಇದ್ರು ಹಾಗಾಗಿ ನೆಟ್ಟಿಗರು ಒಂದಷ್ಟು ಜನ ಇದೀಗ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರ ಮಾಡಿರುವಂತಹ ಪ್ರೋಮೋದ ಕೆಳಗೆ ಒಂದಷ್ಟು ಕಮೆಂಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಿಗ್ ಬಾಸ್ ಪ್ರಿಯರು ಬಿಗ್ ಬಾಸ್ ಮನೆಯೊಳಗೆ ನಡೆಯುವಂತಹ ಪ್ರತಿ ಘಟನೆಯನ್ನು ಹೇಗೆ ಇಂಚಿಂಚು ಕೂಡ ಒಬ್ಸರ್ವ್ ಮಾಡ್ತಾರೆ ಅಂತ ನೀವು ಇದೇ ರೀತಿ ಸ್ಪರ್ಧಿಗಳು ಟಾರ್ಚರ್ ಕೊಟ್ಟರೆ ಖಂಡಿತವಾಗ್ಲೂ ಒಂದು ದಿನ ಕಾಂಪೌಂಡ್ ಹಾರಿ ಹನುಮಂತ ಅವರು ಓಡ್ ಹೋಗೋದು ಪಕ್ಕ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ ಅಲ್ಲದೆ ಓವರ್ ಆ್ಯಕ್ಟಿಂಗ್ ಮಾಡೋದನ್ನು ಬಿಡಪ್ಪ ಹನುಮಂತು ಅಂತ ಒಂದಷ್ಟು ಜನ ಕಮೆಂಟನ್ನು ಹಾಕಿದ್ದಾರೆ ನಿನಗೆಷ್ಟು ಆಧುನಿಕತೆಯ ಬಗ್ಗೆ ಅರಿವಿದೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ನಿಮಗೆ ಮಾಹಿತಿ ಇದೆ ಅನ್ನೋದು ನಮಗೆ ಗೊತ್ತಿದೆ ಸುಮ್ಮನೆ ಏನೂ ಗೊತ್ತಿಲ್ಲದ ಹಳ್ಳಿ ಹುಡುಗನ ಥರ ವರ್ತಿಸ್ಬೇಡ ನೀನು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ಯಾ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ಯಾ ಹಾಗಾಗಿ ನಿನಗೆ ಎಲ್ಲದರ ಬಗ್ಗೆ ಅರಿವಿದೆ ಈ ರೀತಿ ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಹೋಗಬೇಡ ಓವರ್ ಆ್ಯಕ್ಟಿಂಗ್ ಮಾಡದೆ ಹೋದರೆ ಒಂದಷ್ಟು ದಿನ ಹೆಚ್ಚಾಗಿ ನೀನು ಬಿಗ್ ಬಾಸ್ ಮನೇಲಿ ಇರಬಹುದು ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ